ಭಾಳ ಮುಖ್ಯವಾಗಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ನಾನು ಸುಮಾರು ಹೃದಯಕ್ಕೆ ಮತ್ತು ಜಠರಕ್ಕೆ ಹೇಳಿದೆ. ಸೊ ಇದನ್ನು ಜ್ವರಕ್ಕೆ ಬಳಸೋದು ಭಾಳ ಪ್ರಚಲಿತವಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಂಗೆ ಈ ತುಳಸಿ ಎಲೆಯನ್ನು ನಾವು ಸುಮಾರು ಒಂದು 10-15 ಮತ್ತು ಒಂದೆರಡು ಚುಟಿಕೆ ಕಾಳುಮೆಣಸು, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಒಣಶುಂಠಿ ಇವನ್ನೆಲ್ಲ ಹಾಕಿ, ಸ್ವಲ್ಪ ಜ್ಯೇಷ್ಠ ಮಧು ಅಂದರೆ ಅತಿ ಮಧುರ ಅಂತ ಹೇಳ್ತಾರೆ. ಇದನ್ನೆಲ್ಲ ಹಾಕಿ ನಾವು ನಿತ್ಯ ಬೆಳಗ್ಗೆ ಸಂಜೆ ಅಥವಾ ಮಧ್ಯಾಹ್ನನೂ ಕೂಡ ಕಷಾಯ ಮಾಡ್ಕೊಂಡು ಕುಡಿತಾ ಬಂದರೆ ನಮಗೆ ಕೆಮ್ಮು, ನೆಗಡಿ, ಜ್ವರ ಅಥವಾ ಬಾಯಲ್ಲಿ ಏನಾದರೂ ಹುಣ್ಣುಗಳಾಗಿರ್ತಾವಲ್ಲ, ಅದು ಗಂಟಲು ಕೆರೆತ, ಈ ಥರ ಶೀತ ಸಂಬಂಧಿ ಕಾಯಿಲೆಗಳಿಗೆ ಇದು ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಸೊ ಇದನ್ನು ನಿತ್ಯವೂ ನೀವು ಬಳಸಿದ್ರೂ ಕೂಡ ನಿಮಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದ್ರ ಜೊತೆಗೆ ನಿಮಗೆ ಶರೀರವನ್ನು ಇದು ಯಾವ ರೀತಿ ರಕ್ಷಣೆ ಮಾಡ್ತದೆ ಅಂತಂದರೆ, ನಮ್ದು ಹೇಗೆ ಈ ಬಾರ್ಡರ್ಗಳಲ್ಲಿ ಈ ದೇಶದ ಗಡಿಯಲ್ಲಿ ಈ ಮಿಲಿಟ್ರಿಯವರು ನಮ್ಮ ದೇಶನ ರಕ್ಷಣೆ ಮಾಡ್ತಾರಲ್ವ, ಆ ರೀತಿ ಈ ತುಳಸಿ ನಮ್ಮನ್ನ ನಾವು ನಿತ್ಯ ಇದನ್ನು ಸ್ವಲ್ಪ ಕಾಳುಮೆಣಸು, ಶುಂಠಿ ಮತ್ತು ತುಳಸಿ ಕಷಾಯ ಅಂತ ಏನು ಹೇಳ್ತೀವಲ್ವ, ಸ್ವಲ್ಪ ಜೀರಿಗೆ ಬೇಕಾದ್ರೆ ಹಾಕೋಬೋದು ಇದಕ್ಕೆ. ಸೊ ಅಡುಗೆ ಮನೆಯಲ್ಲಿರ್ತಕ್ಕಂಥ ಈ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ನಿತ್ಯ ಇದನ್ನು ನಾವು ಕುಡಿತಾ ಬಂದರೆ ಏನಾಗ್ತದೆ ಅಂತಂದರೆ ನಮ್ಮ ದೇಹನ ಇದು ರಕ್ಷಣೆ ಮಾಡ್ತದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 1-2 ವರ್ಷಗಳ ಕಡೆಗಡೆ ಬಂದಿರತಕ್ಕಂಥ ಒಂದು ವೈರಾಣು ಕಾಯಿಲೆಗೆ ಈ ಕಷಾಯ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಅಂದರೆ ನಮಗೆ ಏನಂದರೆ ನಮ್ಮದು ಒಂದು ಮನೋಭಾವ ಹೇಗಿದೆ ಅಂತಂದರೆ ತುಂಬ ಈಸಿಯಾಗಿ ಸಿಗೋದನ್ನ ನಾವು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ಇದೇ ಶೀತ, ನೆಗಡಿ, ಕೆಮ್ಮು, ಜ್ವರ ಅಥವಾ ನಾನು ಹೇಳಿದೆ ನಿಮಗೆ ಅರ್ಬುದಾದಂಥ ಕ್ಯಾನ್ಸರ್ ರೋಗ ಕೂಡ ಇದು ಕೆಲಸಕ್ಕೆ ಬರುತ್ತೆ. ಹೃದಯದಲ್ಲಿ ನಿಮಗೆ ಕೊಟ್ಟೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ, ಮತ್ತು ಮಧುಮೇಹಕ್ಕೆ ಕೂಡ ಇದು ಅದ್ಭುತವಾಗಿ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದ್ರಿಂದ ಮಧುಮೇಹವನ್ನು ಕೂಡ ನಮಗೆ ಕಡಿಮೆ ಆಗ್ತದೆ, ರಕ್ತದೊತ್ತಡ ಕಡಿಮೆ ಆಗ್ತದೆ. ಸಾಕಷ್ಟು ಕಾಯಿಲೆಗಳಿಗೆ ಈ ತುಳಸಿ ಮತ್ತು ಮನೆಯಲ್ಲಿ ತಿಕ್ಕತಕ್ಕಂಥ ಈ ಮದ್ದುಗಳನ್ನು ಬಳಸ್ಕೊಳ್ಳೋದ್ರಿಂದ ನಾವು ಖಂಡಿತವಾಗ್ಲೂ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು. ಕಾಯಿಲೆ ಬಂದಾಗ ಮಾತ್ರ ಅಂತಲ್ಲ, ಕಾಯಿಲೆ ಇಲ್ಲದೇ ಇರಬೇಕಾದರೂ ಕೂಡ ಇದು ನಮಗೆ ತುಂಬ ಅದ್ಭುತವಾಗಿ ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ ಉತ್ತಮವಾದಂಥ ಪೇಯ ಇದು. ನಾನು ಹೇಳಿದಾಗೆ ನಿಮಗೆ ದೇಶವನ್ನು ಸೈನಿಕರ ಕಾದ ಹಾಗೆ ನಮ್ಮ ಶರೀರವನ್ನು ಈ ಕಷಾಯ ಕಾಯ್ತದೆ. ಸೊ ಅತ್ಯದ್ಭುತವಾದಂಥ ಈ ಕಷಾಯನ್ನು ಸುಮಾರು ವಾರಕ್ಕೊಂದು 3-4 ಸಾರಿ ಆದರೂ ಮಿನಿಮಮ್, ಅಂದರೆ ಕಾಯಿಲೆ ಇಲ್ಲದೇ ಇರೋರು, ಕಾಯಿಲೆ ಇದ್ದವರು ಸುಮಾರು 1 ವಾರ ಅಥವಾ 4-5 ದಿನ ಇದನ್ನ ಕುಡಿತಾ ಬಂದರೂ ಕೂಡ ನಮಗೆ ಕಾಯಿಲೆ ವಾಸಿ ಆಗ್ತದೆ. ಮತ್ತು ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿರೋದಿಲ್ಲ, ಎಲ್ಲ ಇವು ನಮಗೆ ನ್ಯಾಚುರಲ್ ಆಗಿ ಭಗವಂತ ನಮಗೆ ಇದನ್ನ ಕೊಟ್ಟಿರೋವಂಥದ್ದು, ಇದಕ್ಕೆ ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಈ ಥರದ್ದು ಮಾಡಿಕೊಂಡು ನಾವು ನೆಗಡಿ, ಕೆಮ್ಮು, ಮಧುಮೇಹ ಮತ್ತು ಜಠರದ ಸಮಸ್ಯೆಗಳು, ನಾನು ಹೇಳಿದಾಗೆ ಕ್ಯಾನ್ಸರ್ ಕಾಯಿಲೆಗೆ, ಹಾಗೆ ಕಿವಿ ನೋವಿಗೆ, ಆಮೇಲೆ ತಲೆನೋವಿಗೆ ಮೂಗಲ್ಲಿ 1 ಡ್ರಾಪ್ ಹಾಕುವಂಥದ್ದು, ಅಂದರೆ ಮೂಗಿನ ಎಂಟ್ರೆನ್ಸಲ್ಲಿ ಹಾಕಬೇಕಿದ್ನ, ನಿಧಾನ ಹೆಸರು ಹೇಳ್ಕೊಂಡ್ರೆ ಅಮ್ಮಮ್ಮ ಅಂದರೆ ನಮಗೆ ಇಲ್ಲಿವರೆಗೆ ಬರ್ತದೆ ಅದು. ಸೊ ಆ ರೀತಿ ಮೂಗಿನ ಎಂಟ್ರೆನ್ಸಲ್ಲಿ ಹಾಕೋದೊಂದು ಜಾಗ್ರತೆ ವಿಷಯ. ಹಾಗೆ ಈ ತುಳಸಿಯನ್ನು ನಾವು ನಿತ್ಯ ಮನೆಯಲ್ಲಿ ದೇವ್ರ ಪೂಜೆಗೆ ಅರ್ಪಿಸಿದ ಮೇಲೆ ನಾವು ಬಿಸಾಕ್ತೀವಲ್ವ, ಅದ್ರ ಬದಲಿಗೆ ನಾವು ಇದನ್ನ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿಯೋದು ಕೂಡ ನಮಗೆ ತುಂಬ ಆರೋಗ್ಯದಲ್ಲಿ ಲಾಭ ಆಗ್ತದೆ ಅಂತ ಹೇಳ್ತಾ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.